ಹಾಯ್ ನನಸಂದಿ ಫ್ರಮ್ ಟೆಕೆನ್ ಕನ್ನಡ ನಾನು ಇವತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಗೋವಾಗೆ ಬಂದಿದ್ದೀನಿ ಜೊತೆಗೆ ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಕಾರ್ ಕೂಡ ಇರುವಂಥದ್ದು ಯಾವುದಪ್ಪ ಎಲೆಕ್ಟ್ರಿಕ್ ಕಾರ್ ಅಂತ ಅಂದರೆ ಟಾಟಾದವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ಟಿಯಾಗೋ ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಇದಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಟಾದವರು ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸೇಲ್ಸಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಇದುವರೆಗೂ 50,000ಕ್ಕಿಂತ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳನ್ನು ಸೇಲ್ ಮಾಡಿದ್ದಾರೆ ಜೊತೆಗೆ ನಾನು ಇದುವರೆಗೂ ನನ್ನ ಲೈಫಲ್ಲಿ ಯಾವುದೇ ಎಲೆಕ್ಟ್ರಿಕ್ ಕಾರ್ನ ಓಡಿಸೇ ಇಲ್ಲ ಆಯ್ತಾ ಇಲ್ಲಿವರೆಗೂ ನಮ್ಮ ಹುಡುಗ ಕಾರ್ ತೊಗೊಂಬಂದಿದ್ದಾನೆ ನೆಕ್ಸ್ಟು ನಾನು ಕಾರ್ ಓಡಿಸಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಲೈವಾಗಿ ತೋರಿಸ್ತೀನಿ ಮತ್ತು ಇದನ್ನು ಯೂಸ್ ಮಾಡಿ ನಾನು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಎಷ್ಟು ಗ್ಲಾಂಚ್ ಆಗ್ತಾ ಇದೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ನನ್ನ ಲೈಫಲ್ಲಿ ಇದುವರೆಗೂ ನಾನು ಎಲೆಕ್ಟ್ರಿಕ್ ಕಾರ್ನ ಓಡಿಸಿಲ್ಲ ಫಸ್ಟ್ ಟೈಮ್ ಆಕ್ಸಿಲೇಟರ್ ಮೇಲೆ ಕಾಲಿಡ್ತಾ ಇದ್ದೀನಿ ನೋಡೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಶೇರ್ ಮಾಡ್ತೀನಿ ಮೈ ಗಾಡ್ ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ ಹ್ಯಾಂಡ್ಲಿಂಗು ಕೂಡ ಹೆವಿ ಸ್ಮೂತ್ ಆಗಿದೆ ಹೋಲಿ ಶಿಟ್ ಕ್ರೇಜಿ ಗುರು ಯಪ್ಪ ಸೈಲೆಂಟ್ ಆಗಿದೆ ಹೆಂಗ್ ಹೋಗುತ್ತೆ ಅಂತ ಅಂದ್ರೆ ನಿಗ್ಗುತ್ತಂಗೆನೆ ಹೋಲಿ ಶಿಟ್ ಆನೆಸ್ಟ್ಲಿ ಗಾಡಿ ಮಾತ್ರ ಹೆವಿ ಸ್ಮೂತ್ ಆಗಿದೆ ಸ್ಟೇರಿಂಗು ಅಷ್ಟೇ ಸಖತ್ ಸ್ಮೂತ್ ಆಗಿ ಟರ್ನ್ ಮಾಡ್ಬೋದು ಬ್ರೇಕು ಎ ಬಿ ಎಸ್ ಇರೋದ್ರಿಂದ ಸ್ಮೂತಾಗಿ ಬ್ರೇಕ್ ಹಿಡಿಯುತ್ತೆ ಪಟ್ ಅಂತ ನಿಂತ್ಕೊಳ್ಳೋದಾಗಲಿ ಆ ರೀತಿ ಆಗೋದಿಲ್ಲ ಹೆವಿ ಸ್ಮೂತ್ ಆಗಿದೆ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಈ ಲೆವೆಲ್ಗಿರುತ್ತೆ ಅಂತ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇ ವಿ ಅಂತ ಅಂದರೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನೇ ಒಂಥರ ಇತ್ತು ನಾನು ಓಡಿಸಿದ ಮೇಲೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ ಆಯಿತಾ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಹೆವಿ ಸ್ಮೂತ್ ಆಗಿದೆ ಹೆವಿ ಸೈಲೆಂಟ್ ಆಗಿದೆ ಓವರ್ ಆಲ್ ನಂಗೆ ಅನ್ನಿಸ್ದಂಗೆ ಎಲೆಕ್ಟ್ರಿಕ್ ಕಾರ್ಗೂ ಪೆಟ್ರೋಲ್ ಡೀಸೆಲ್ ಕಾರ್ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ ಓಡಿಸೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ ಒಂದೇನಪ್ಪ ಅಂತ ಅಂದರೆ ಎಲೆಕ್ಟ್ರಿಕ್ ಕಾರ್ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ ಪೆಟ್ರೋಲ್ ಡೀಸೆಲ್ ಕಾರ್ ಸ್ವಲ್ಪ ಸೌಂಡನ್ನು ಮಾಡುತ್ತೆ ಮತ್ತು ನಾನು ಅಂದ್ಕೊಂಡಿದ್ದ ಎಲೆಕ್ಟ್ರಿಕ್ ಕಾರಲ್ಲಿ ಪಿಕಪ್ ಇರಲ್ಲ ಅಂತ ಬಟ್ ಆ ರೀತಿ ಎಲ್ಲ ಆಲ್ಮೋಸ್ಟ್ ಪೆಟ್ರೋಲ್ ಡೀಸೆಲ್ ಕಾರ್ ಏನು ಪಿಕಪ್ ಕೊಡ್ತವೆ ಅಷ್ಟೇ ಪಿಕಪ್ಪನ್ನು ಇದು ಕೊಡವಲ್ಲ ಅಂತ ಸಾಮರ್ಥ್ಯ ಹೊಂದಿರುವಂಥದ್ದು ಅದಂತೂ ನಂಗೆ ಹೆವಿ ಇಂಪ್ರೆಸ್ ಮಾಡಿದೆ ಓಕೆ ಫೈನಲಿ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಕಾರ್ನ ಓಡಿಸ್ತಾ ಆಯ್ತಾ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಈ ಕಾರ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಆ್ಯಕ್ಚುಲಿ ಮಾತಾಡೋ ಅವಶ್ಯಕತೆಯೇ ಇಲ್ಲ ಆಯಿತಾ ಟಾಟಾ ಬಿಲ್ಡು ಟಾಟಾ ಮೇಕು ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಅಂದರೆ ಬಿಲ್ಡ್ ಬಗ್ಗೆ ಒಂದು ರೀತಿ ನಮಗೆ ಅವಮಾನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಲ್ಲ ಸಾಲಿಡ್ ಬಿಲ್ಡ್ ಅಂತ ಹೇಳ್ಬೋದು ಇನ್ನೂ ಈ ಕಾರ್ ಏನಿದೆ ಇದು ಜೆಪ್ಟ್ರಾನ್ ಆರ್ಕಿಟೆಕ್ಚರ್ನಲ್ಲಿ ಬಿಲ್ಡ್ ಆಗಿರುವಂಥ ಎಲೆಕ್ಟ್ರಿಕ್ ಕಾರ್ ಆಗಿರುವಂಥದ್ದು ಆಲ್ರೆಡಿ ಈ ಆರ್ಕಿಟೆಕ್ಚರ್ನ ಹೊಂದಿರುವಂಥ 50,000ಕ್ಕಿಂತ ಹೆಚ್ಚು ಕಾರ್ಗಳು ನಮ್ಮ ದೇಶದ ರೋಡ್ಗಳಲ್ಲಿ ಓಡಾಡ್ತಾ ಇದೆ ಆಯಿತಾ ಆ ಕಾರ್ಗಳು ಸುಮಾರು 800 ಮಿಲಿಯನ್ ಕಿಲೋಮೀಟರಷ್ಟು ಓಡಾಡಿರುವಂಥ ಎಕ್ಸ್ಪೀರಿಯೆನ್ಸು ಈ ಒಂದು ಆರ್ಕಿಟೆಕ್ಚರ್ಗೆ ಇರುವಂಥದ್ದು ಆಯಿತಾ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಒಂದು ಎಲೆಕ್ಟ್ರಿಕ್ ಕಾರ್ ಎರಡು ರೇಂಜ್ ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು ಮೀಡಿಯಂ ರೇಂಜು ಮತ್ತು ಲಾಂಗ್ ರೇಂಜು ನನ್ನ ಹತ್ರ ಇರುವಂಥದ್ದು ಲಾಂಗ್ ರೇಂಜ್ನ ವೇರಿಯಂಟು ಈ ಒಂದು ಎಲೆಕ್ಟ್ರಿಕ್ ಕಾರಲ್ಲಿ ನಿಮಗೆ 55 ಕಿಲೋವ್ಯಾಟ್ನ ಮೋಟ್ರ್ ಸಿಗ್ತಾ ಇದೆ ಇದು 114 ನ್ಯೂಟನ್ ಮೀಟರ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡಬಲ್ಲ ಅಂತ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಮತ್ತು ಇದರಲ್ಲಿ 24 ಕಿಲೋವ್ಯಾಟ್ನ ಬ್ಯಾಟ್ರಿ ಕೂಡ ಇದೆ ಈ ಒಂದು ಬ್ಯಾಟ್ರಿ ಏನಿದೆ ಇದು ARAIನ ಪ್ರಕಾರ ಸುಮಾರು 315 ಕಿಲೋಮೀಟರ್ ರೇಂಜನ್ನು ಕೊಡಬಲ್ಲಂಥ ಕೆಪಾಸಿಟಿನ ಹೊಂದಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಕಾರ್ನ ನಾವು ಎರಡು ಮೋಡಲ್ ಓಡಿಸ್ಬೋದು ಒಂದು ಸಿಟಿ ಮೋಡ್ ಇನ್ನೊಂದು ಸ್ಪೋರ್ಟ್ಸ್ ಮೋಡು ಎರಡು ಮೋಡಲ್ಲೂ ಕೂಡ 4 ಲೆವೆಲ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ವೀಲ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ರಿವರ್ಸು ನ್ಯೂಟ್ರಲ್ಲು ಡ್ರೈವು ಸ್ಪೋರ್ಟ್ಸ್ ಮೋಡ್ಗೆ ಸ್ವಿಚ್ ಮಾಡ್ಕೊಬೋದು ನಂತರ ನಿಮಗಿಲ್ಲಿ 7 ಇಂಚಿನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಆಯಿತಾ ಆರ್ಮನ್ ಡಿಸ್ಪ್ಲೇ ಇದಾಗಿದೆ ಒಂದು ಒಳ್ಳೆ ಕ್ವಾಲಿಟಿಯ ತುಂಬ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಆ ಒಂದು ಡಿಸ್ಪ್ಲೇನ ನಾವು ಈ ಒಂದು ಸ್ಟೇರಿಂಗಲ್ಲಿರುವಂಥ ಬಟನ್ಸಲ್ಲೇ ನಾವು ಕಂಟ್ರೋಲ್ ಮಾಡ್ಬೋದು ವಾಲ್ಯೂಮ್ ಅಪ್ ಡೌನ್ ಕಾಲ್ ಬಂದರೆ ರಿಸೀವ್ ಮಾಡೋದಾಗಿರ್ಬೋದು ಎಲ್ಲದೂ ಈ ಬಟನ್ಸಲ್ಲೇ ಮಾಡ್ಬೋದು ಮತ್ತು ಈ ಒಂದು ಆರ್ಮನ್ ಡಿಸ್ಪ್ಲೇ ಏನಿದೆ ಈ ಇಂಟರ್ಫೇಸಲ್ಲಿ ನಿಮಗೆ ಆಪಲ್ ಕಾರ್ಪ್ಲೇ ಸಿಗ್ತಾ ಇರುವಂಥದ್ದು ಮತ್ತು ಆ್ಯಂಡ್ರಾಯ್ಡ್ ಆಟೋ ಕೂಡ ಸಿಗ್ತಾ ಇದೆ ಆಯಿತಾ ಸೊ FM ರೇಡಿಯೋ ಎಲ್ಲ ಆಬ್ವಿಯಸ್ಲಿ ಪ್ಲೇ ಆಗೇ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಮತ್ತು ಫೀಚರ್ಸು ಕೂಡ ತುಂಬ ಸೂಪರ್ ಆಗಿದೆ ಅಂತ ಅನ್ನಿಸ್ತು ನನಗೆ ಮತ್ತು ಈ ಕಾರಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಸಿಗ್ತಾ ಇರುವಂಥದ್ದು ಆ ಒಂದು ಡಿಸ್ಪ್ಲೇನಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ನಮಗೆ ತೋರಿಸುತ್ತೆ ರೇಂಜ್ ಎಷ್ಟಿದೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು ಉಳ್ಕೊಂಡಿದೆ ಯಾವ ಡೋರ್ ಓಪನ್ ಆಗಿದೆ
ಟೈಮ್ನ ಕೂಡ ತೋರಿಸುತ್ತೆ. ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಡಿಸ್ಪ್ಲೇನಲ್ಲಿ ನೋಡ್ಕೊಬೋದು. ಇನ್ನು ಈ ಡಿಸ್ಪ್ಲೇ ಕೆಳಗಡೆ ಕೆಲವೊಂದು ಬಟನ್ಸನ್ನು ಕೊಟ್ಟಿದ್ದಾರೆ, ಡಿಕ್ಕಿಯನ್ನು ಓಪನ್ ಮಾಡೋದಕ್ಕೆ, ಡೋರ್ಸ್ಗಳನ್ನು ಲಾಕ್ ಅನ್ಲಾಕ್ ಮಾಡೋದಕ್ಕೆ, ಮತ್ತು ಎರಡು ಬಟನ್ಸ್ ಇದೆ, ತುಂಬ ಇಂಟ್ರೆಸ್ಟಿಂಗ್ ಬಟನ್ಸ್ ಇದಾಗಿರುವಂಥದ್ದು. ಆಯಿತಾ, ರೀಜನ್ ಅಂತ ಆ ಒಂದು ಲೆವೆಲ್ನ ಚೇಂಜ್ ಮಾಡ್ಬೋದು. ಏನಪ್ಪ ಇದು ರೀಜನ್ ಅಂತ ಅಂದರೆ, ನೀವು ಈ ಒಂದು ಕಾರನ್ನು ಇಳಿಜಾರಲ್ಲಿ ಓಡಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಕಾರು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಳುತ್ತೆ ಆ ಟೈಮಲ್ಲಿ, ಮತ್ತು ಬ್ರೇಕ್ ಹಿಡಿದಾಗ ಕೂಡ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಳುತ್ತೆ. ಅದನ್ನು ಮೂರು ಲೆವೆಲಲ್ಲಿ ಸೆಟ್ ಮಾಡ್ಬೋದು. ಆಯಿತಾ, ನೀವು 1, 2, 3 ಅಂತ ಜಾಸ್ತಿ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ಕಡಿಮೆ ಮಾಡಿದ್ರೆ ಅಂತಂದರೆ ಸ್ವಲ್ಪ ರೇಂಜ್ ನಿಮಗೆ ಕಡಿಮೆ ಸಿಗುತ್ತೆ, ಜಾಸ್ತಿ ಮಾಡಿದರೆ ಒಂದು ರೇಂಜು ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಆ ರೀತಿ, ಸೊ ಈ ಕಾರಣದಿಂದ ಈ ಒಂದು ಫೀಚರ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನು ಈ ಕಾರ್ನ ಇಂಟೀರಿಯರ್ ಬಗ್ಗೆ ಮಾತನಾಡ್ಬೇಕಂತಂದರೆ, ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುವಂಥ ಇಂಟೀರಿಯರ್. ಆಯಿತಾ, ಕಡಿಮೆ ದುಡ್ಡಿನ ಕಾರ್ ಅಂತ ಅನಿಸೋದೇ ಇಲ್ಲ, ತುಂಬ ಪ್ರೀಮಿಯಂ ಆಗಿದೆ. ಒಳಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇದ್ದರೆ ಹೆಡ್ ಸ್ಪೇಸ್ ಎಷ್ಟು ಸಿಗ್ತಾ ಇದೆ ಅಂತ ನನಗೆ, ನಾನೊಂದು 6 ಇದ್ದೀನಿ. ಸೊ ಹೆಡ್ ಸ್ಪೇಸ್ ನೋಡ್ತಾ ಇದ್ದರೆ ಒಂದು ಲೆವೆಲ್ಲಿಗೆ ಜಾಗ ಇದೆ, ನಿಂತ್ಕೊಂಡ್ರು ಕೂಡ ಟಚ್ ಆಗೋದಿಲ್ಲ. ಮತ್ತು ನಿಮಗೆ ಇದರಲ್ಲಿ 2 ಏರ್ ಬ್ಯಾಗ್ ಸಿಗ್ತಾ ಇದೆ. ಆಯಿತಾ, ಫ್ರಂಟು ಡ್ರೈವರ್ ಸೀಟಲ್ಲಿ ಒಂದಿದೆ, ಮತ್ತು ಪಕ್ಕ ಕೂತ್ಕೊಂಡವ್ರಿಗೆ ಇಲ್ಲೊಂದು ಏರ್ ಬ್ಯಾಗ್ ಸಿಗ್ತಾ ಇರುವಂಥದ್ದು, ಮತ್ತು ಟೋಟಲ್ 8 ಸ್ಪೀಕರ್ಗಳು ನಿಮ್ಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು. ಆಯಿತಾ, ಈ ಕಡೆ ಇದೆ ಸ್ಪೀಕರು, ಅಲ್ಲೊಂದಿದೆ, 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 ಮತ್ತು ಹಿಂದ್ಗಡೆ ನಿಮಗೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಹಾಕೊಂಡ್ಬಿಟ್ರೆ ಹಂಗೇನೆ ಡಿಜೆ ಮಾಡ್ಬೋದು ಇದ್ರೊಳಗೆ ಕೂತ್ಕೊಂಡು ನಾವು. ಸೊ ಸೂಪರ್ ಅಂದೇ ಆಗಿ ಇಷ್ಟಪಡ್ತೀನಿ. ಮತ್ತು ಈ ಕಾರ್ನ ಸೀಟ್ಗಳು ಲೆದರೇಟ್ ಫಿನಿಷನ್ನ ಹೊಂದಿರುವಂಥದ್ದು, ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಇನ್ನು ಡ್ಯಾಶ್ ಬೋರ್ಡಿಗೆ ಬಂತು ಅಂತಲೇ ನೋಡ್ತಾ ಇದ್ದೀರಾ, ತುಂಬ ಕ್ಲೀನು, ಏನೋ ಬೇಕಾಬಿಟ್ಟಿ ಅಂತ ಅನಿಸಲ್ಲ, ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಫಿನಿಷು ಡ್ಯುವಲ್ ಕಲರ್ ನಿಮಗೆ ಸಿಗ್ತಾ ಇದೆ. ಸೊ ಒಳಗಡೆಯಿಂದ ನೋಡೋದಕ್ಕೆ ಒಂದು ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಾರನ್ನ ಸ್ಟಾರ್ಟ್ ಮಾಡೋದಕ್ಕೆ ಡೋರ್ ಅನ್ಲಾಕ್ ಮಾಡ್ತೀರಾ, ಒಳಗೆ ಕೂತ್ಕೋತೀರಾ, ನಂತರ ಕೀ ಹಾಕೋ ಅವಶ್ಯಕತೆ ಇಲ್ಲ. ಆಯಿತಾ, ಇಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ಕಾರು ಆನ್ ಆಯಿತು. ಏನು ಸೌಂಡ್ ಆಗಲ್ಲ. ಆದರೆ ಕಾರನ್ನು ಆಫ್ ಮಾಡೋದಕ್ಕೆ ಮತ್ತು ಅದೇ ಬಟನ್ನು ಪಟ್ ಅಂತ ಆಫ್ ಆಯಿತು. ಓಕೆ, ಗಮನಿಸ್ತಾ ಇದ್ದರೆ ಇದೀಗ ಕಾರನ್ನು ನ್ಯೂಟ್ರಲಿಗೆ ಹಾಕಿದ್ದೀನಿ. ಸೊ ನಾನೀಗ ರಿವರ್ಸಿಗೆ ಸ್ವಿಚ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಒಂದು ಬ್ಯಾಕ್ ಕ್ಯಾಮ್ರಾ, ಪಾರ್ಕಿಂಗ್ ಕ್ಯಾಮ್ರಾ ಆನ್ ಆಗುತ್ತೆ. ಇದರಲ್ಲಿ ಡೈನಮಿಕ್ ಬೆಂಡಿಂಗ್ ಲೈನ್ಸ್ ಎಲ್ಲ ಸಿಗ್ತಾ ಇರುವಂಥದ್ದು. ಆಯಿತಾ, ಸೊ ಪಾರ್ಕ್ ಮಾಡೋದಕ್ಕೆ ತುಂಬ ಕನ್ವೀನಿಯಂಟ್ ಆಗಿರುತ್ತೆ, ಮತ್ತು ಹಿಂದ್ಗಡೆ ಯಾವುದಾದ್ರೂ ವೆಹಿಕಲ್ ಇದ್ದರೂ ಕೂಡ ಇಲ್ಲೇ ನೋಡ್ಕೊಬೋದು. ನಂತರ ಅದ್ರ ಕೆಳಗೆ ಬಂತು ಅಂತ ಅಂದರೆ AC ಕಂಟ್ರೋಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಆಟೋಮೆಟಿಕ್ ಆದರೂ ಸ್ವಿಚ್ ಮಾಡ್ಕೊಬೋದು, ಮ್ಯಾನ್ಯುವಲ್ ಬೇಕಾದ್ರೆ ಸ್ವಿಚ್ ಮಾಡ್ಕೊಬೋದು. ಅದರ ಕೆಳಗಡೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ, ನಾರ್ಮಲ್ ಕಾರ್ ಚಾರ್ಜರ್ನ ಬೇಕಾದ್ರೆ ಹಾಕೊಬೋದು, ಅಥವಾ USB ಟೈಪ್ A ಪೋರ್ಟ್ ಕೂಡ ಇದೆ. ಸೊ ಆ ಮುಖಾಂತರ ಬೇಕಾದ್ರೆ ನಿಮ್ಮ ಫೋನ್ನ ನೀವು ಚಾರ್ಜ್ ಮಾಡ್ಬೋದು. ಈ ಕಾರ್ದು ಇನ್ನೊಂದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ, ಈ ಕಾರ್ನ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಗಮನಿಸ್ತಾ ಇದ್ದೀರಾ, ಝೆಡ್ ಕನೆಕ್ಟ್ ಅಂತ ಟಾಟಾದವ್ರದ್ದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನಲ್ಲಿ ಕಂಪ್ಲೀಟ್ ಕಾರನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ರೇಂಜ್ ಇದೆ, ಕಂಪ್ಲೀಟ್ ಮಾಹಿತಿಯನ್ನು ತೋರಿಸ್ತಾ ಇರುವಂಥದ್ದು. ಡೋರ್ ಓಪನ್ ಆಗಿದೆ ಅದನ್ನು ಕೂಡ ನಮಗೆ ತೋರಿಸ್ತಾ ಇದೆ, ಮತ್ತು ಎಷ್ಟು ಓಡಿದೆ, ಮತ್ತು GPS ಮುಖಾಂತರ ಟ್ರ್ಯಾಕ್ ಕೂಡ ಮಾಡ್ಬೋದು. ಆಯಿತಾ, ಸೊ ಈ ಅಪ್ಲಿಕೇಶನ್ ತುಂಬ ಯೂಸ್ಫುಲ್ ಆಗಿದೆ. ಅದಷ್ಟೇ ಅಲ್ಲ, ನಮ್ಮ ಸ್ಮಾರ್ಟ್ ವಾಚ್ನ ಮುಖಾಂತರ ಕೂಡ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಗಮನಿಸ್ತಾ ಇದ್ದರೆ ಇಲ್ಲೂ ಕೂಡ ಝೆಡ್ ಕನೆಕ್ಟ್ ಅಪ್ಲಿಕೇಶನ್ ಇದೆ. ಓಪನ್ ಮಾಡಿದ ತಕ್ಷಣ ಈ ಒಂದು ಕಾರ್ ನಮಗೆ ನೋಡೋಕೆ ಸಿಗುತ್ತೆ. ಗಮನಿಸ್ತಾ ಇದ್ದೀರಾ, ಸೊ ಇಲ್ಲೂ ಕೂಡ ನಿಮಗೆ ರೇಂಜ್ ಆಗಿರ್ಬೋದು, ಪರ್ಸೆಂಟೇಜ್ ತೋರಿಸ್ತಾ ಇದೆ, ಅನ್ಲಾಕ್ ಮಾಡೋದಕ್ಕೆ ಕ್ಲೈಮೇಟು, ಲೈಟ್ಸು, ಪ್ರತಿಯೊಂದು ಕೂಡ ನಮಗೆ ತೋರಿಸ್ತಾ ಇರುವಂಥದ್ದು. ಸೊ ತುಂಬ ಯೂನಿಕ್ ಆಗಿದೆ. ನೋಡ್ತಾ ಇದ್ದೀರಾ, ಹಾಂಕ್ ಅಂತ ಕ್ಲಿಕ್ ಮಾಡೋ ತಕ್ಷಣ ಪಿನ್ ಕೇಳುತ್ತೆ, ಈ ಕಾರ್ಗೊಂದು ಪಿನ್ ಇದೆ. ಆಯಿತಾ, ಸೊ ಅದನ್ನು ನಾನು ಹಾಕಿದ ತಕ್ಷಣ ಹಾಂಕ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಇದು ಕೂಡ ತುಂಬ ಯೂನಿಕ್ ಫೀಚರ್ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಕಾರ್ನ ಫ್ರಂಟಿಗೆ ಬಂತು ಅಂತಂದರೆ, ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥದ್ದು. 2 ಕಲರ್ನ ಫಿನಿಷ್ ನಿಮಗೆ ಸಿಗ್ತಾ ಇದೆ, ಮತ್ತು ಆಟೋಮೆಟಿಕ್ ಹೆಡ್ಲೈಟ್ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಈ ಫಾಗ್ ಲೈಟ್ ಒಂದು ರೀತಿ ಡಿಫ್ರೆಂಟ್ ಲುಕ್ಕನ್ನೇ ನೀಡುತ್ತೆ ಕಾರ್ಗೆ ಅಂತ ಅನ್ನಿಸ್ತು ನನಗೆ. ನಂತರ ಈ ಒಂದು ವೈಪರ್ಸಿಗೆ ಬಂತು ಅಂತಂದರೆ, ಇದು ನಾರ್ಮಲ್ ವೈಪರ್ ಅಲ್ಲ. ಆಯಿತಾ, ಆಟೋಮೆಟಿಕ್ ರೈನ್ ಸೆನ್ಸಿಂಗ್ ವೈಪರು, ಮಳೆ ಬಂದ ತಕ್ಷಣ ಆಟೋಮೆಟಿಕ್ ಸೆನ್ಸ್ ಮಾಡಿಕೊಂಡು ವೈಪ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೂಪರ್ ವಿಷಯ. ನಾನು ಆಗಲೇ ಹೇಳ್ತಾ ಇದ್ದೆ ಈ ಕಾರ್ನ ಪಿಕಪ್ ಬಗ್ಗೆ, ನೀವು ನಂಬಲ್ಲ, ಈ ಕಾರು 0 to 60 km/h ಕೇವಲ 5.7 ಸೆಕೆಂಡ್ನಲ್ಲಿ ಕಂಪ್ಲೀಟ್ ಮಾಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಒಂದು ಮೂಢನಂಬಿಕೆ ಇರುತ್ತೆ, ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬ್ಯಾಟ್ರಿ ಬೇಗ ಹಾಳಾಗುತ್ತೆ ಅಂತ. ಆ ರೀತಿಯಲ್ಲ, ಈ ಕಾರಲ್ಲಿರುವಂಥ ಬ್ಯಾಟ್ರಿಗೆ 3000 ಚಾರ್ಜಿಂಗ್ ಸೈಕಲ್ ಇರುವಂಥದ್ದು. ಆಯಿತಾ, ಒಂದು ಚಾರ್ಜಿಂಗ್ ಸೈಕಲ್ ಅಂತ ಅಂದರೆ, ಒಂದು ಸಲ ಬ್ಯಾಟ್ರಿ ಚಾರ್ಜ್ ಆಗಿ ಡಿಸ್ಚಾರ್ಜ್ ಆದರೆ ಅದು ಒಂದು ಸೈಕಲ್ನು. ನೀವು ಅಂದ್ಕೊಬೋದು ಏನು ಬರೀ 3000 ಚಾರ್ಜ್ ಸೈಕಲ್ ಅಂತ, ಅದನ್ನು ನೀವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 900,000 ಕಿಲೋಮೀಟರ್ ಆಗುವಂಥದ್ದು. 3000 ಚಾರ್ಜ್ ಸೈಕಲ್ ಕಂಪ್ಲೀಟ್ ಆದರೆ ಈ ಕಾರ್ನ ನೀವು 900,000 ಕಿಲೋಮೀಟರ್ ಓಡಿಸ್ಬೋದು.
ಸೊ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ನೀವನ್ನೇ. ಇನ್ನೂ ಕೆಲವು ಜನ ಅನ್ಕೊಂಡಿರ್ತಾರೆ ಎಲೆಕ್ಟ್ರಿಕ್ ಕಾರ್ನ ಮಳೆಯಲ್ಲಿ ಓಡಿಸಬಾರ್ದು, ವಾಶ್ ಮಾಡಬಾರ್ದು, ತೊಳಿಬಾರ್ದು ಅಂತ. ಆ ರೀತಿಯಲ್ಲ, ಈ ಕಾರ್ನಲ್ಲಿರುವಂಥ ಬ್ಯಾಟ್ರಿ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಇದನ್ನು ಬಿಟ್ಟರೆ ಇನ್ನೂ ಕೆಲವು ಜನ ಅನ್ಕೊಂಡಿರ್ತಾರೆ ಎಲೆಕ್ಟ್ರಿಕ್ ಕಾರ್ನ ಚಾರ್ಜ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಹೆವಿ ವೆಯ್ಟ್ ಮಾಡಬೇಕು ಅಂತ. ಆ ರೀತಿಯಲ್ಲ, ಈ ಕಾರನ್ನು ನೀವು 10%-80% ಫಾಸ್ಟ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಬರೀ 58 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ನಿಮ್ಮ ಮನೆಯಲ್ಲಿರುವಂಥ 7.2 kW ಪ್ಲಗ್ ಇರುತ್ತಲ್ವಾ, ಆ ಪ್ಲಗ್ಗಲ್ಲಿ ಚಾರ್ಜ್ ಮಾಡಿದ್ರೆ ನಿಮಗೆ 10-100% ಕೇವಲ 3.5 ಗಂಟೆಲಿ ಆಗುತ್ತೆ. ಸೊ ಒಂದು ರೀತಿ ನಂಗೆ ಅನ್ನಿಸ್ದಂಗೆ ನೀವು ರಾತ್ರಿ ಆಗಿಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಆಗೋಗಿರುತ್ತೆ. ಸೊ ಫಾಸ್ಟ್ ಇದಕ್ಕಿಂತ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಮತ್ತು ನೀವು ಲಾಂಗ್ ರೂಟ್ ಹೋಗ್ತಾ ಇರ್ತೀರ ಅಂತ ಅನ್ಕೊಳ್ಳಿ ಆಯಿತಾ, ಬೇಜಾನ್ ಚಾರ್ಜಿಂಗ್ ಸ್ಟೇಷನ್ಗಳಿದ್ದಾವೆ. ಸೊ ಹೆವಿ ಮೇನ್ ರೋಡ್ಗಳಿರುತ್ತಲ್ವಾ, ಅಲ್ಲಿ ಮಧ್ಯೆ ಎಲ್ಲ ನಿಮಗೆ ಬೇಜಾನ್ ಚಾರ್ಜಿಂಗ್ ಸ್ಟೇಷನ್ ಸಿಗ್ತವೆ. ಒಂದು ಸ್ವಲ್ಪ ಹೆಂಗೂ ಮಧ್ಯದಲ್ಲಿ ನಾವು ಕಾಫಿ ಟೀ ನಿಲ್ಲಿಸ್ತೀವ, ಸೊ ಆ ಟೈಮಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಚಾರ್ಜಿಗೆ ಹಾಕ್ಬಿಟ್ಟು ಕಾಫಿ ಟೀ ಕುಡ್ಕೊಂಬರೋ ಅಷ್ಟರಲ್ಲಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಚಾರ್ಜ್ ಆಗಿರುತ್ತೆ. ಸೊ ಈ ರೀತಿ ನಾವು ಲಾಂಗ್ ಡಿಸ್ಟೆನ್ಸ್ನ ಕೂಡ ಕವರ್ ಮಾಡ್ಬೋದು. ಓಕೆ, ಗಮನಿಸ್ತಾ ಇದ್ರೆ ಈ ಒಂದು ಕಾರ್ನ ಚಾರ್ಜರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ನಿಮ್ಮ ಮನೇಲಿರುವಂಥ AH ಪಾಯಿಂಟ್ ಇರುತ್ತಲ್ವಾ, ಅದಕ್ಕೆ ಆರಾಮಾಗಿ ನಾವು ಪ್ಲಗ್ ಮಾಡ್ಬೋದು. ಚಾರ್ಜ್ ಮಾಡೋದು ತುಂಬ ಸಿಂಪಲ್, ಹಿಂಗೆ ಹಾಕಿದ್ರೆ ಮುಗೀತು, ಚಾರ್ಜಿಂಗ್ ಶುರುವಾಗುತ್ತೆ. ಚಾರ್ಜರ್ ಏನಂತ ಹೆವಿ ವೆಯ್ಟು ಇಲ್ಲ ಆಯಿತಾ, ಲೈಟ್ ವೆಯ್ಟ್ ಇದೆ. ಮತ್ತು ಇದು ಕೂಡ IP57 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ಒಂದು ಒಳ್ಳೆಯ ಹೈ ಸ್ಪೀಡ್ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನೂ ಈ ಕಾರ್ನ ಬ್ಯಾಟ್ರಿ ವಾರಂಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಟಾಟಾದವರು ಈ ಕಾರ್ನ ಬ್ಯಾಟ್ರಿಗೆ 8 ವರ್ಷ ಅಥವಾ 160,000 kilometers ಯಾವುದು ಬೇಗ ಬರುತ್ತದೋ ಅಷ್ಟು ವಾರಂಟಿ ಕೊಡ್ತಾ ಇರುವಂಥದ್ದು. ನನಗೆ ಅನ್ನಿಸ್ದಂಗೆ ಅದು ಅಚೀವ್ ಮಾಡೋದಕ್ಕೆ 8 ವರ್ಷನೇ ಆಗ್ಬೋದು. ನಾನು ನನ್ನ ಕಾರ್ ತೊಗೊಂಡು 2 ವರ್ಷ ಆಗಿದೆ, ಇಲ್ಲಿವರೆಗೂ ಒಂದು 20,000 kilometers ಓಡಿಸಿರ್ಬೋದು ವರ್ಷಕ್ಕೆ 10,000 ಅಂತ. ಸೊ ಯೋಚನೆ ಮಾಡ್ಕೊಳ್ಳಿ ಅಷ್ಟನ್ನು ಓಡಿಸೋದಕ್ಕೆ ನಿಮಗೆ ಎಷ್ಟು ಟೈಮ್ ಹಿಡಿತೆ ಅಂತ. 8-10 ವರ್ಷ ನೀವು ಆರಾಮಾಗಿ ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡ್ಕೊಬೋದು. ಇನ್ನು ಫೈನಲಿ ಈ ಕಾರ್ನ ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ತುಂಬ ಜನ ಅಂದ್ಕೊಂಡಿರ್ತಾರೆ ಎಲೆಕ್ಟ್ರಿಕ್ ಕಾರ್ನ ಬೆಲೆ ಹೆವಿ ಜಾಸ್ತಿ ಆಗುತ್ತೆ ಅಂತ. ಆ ರೀತಿಯಲ್ಲ, ಈ ಕಾರ್ ಏನಿದೆ ಇದು ನಮ್ಮ ಭಾರತದ ಮೊಟ್ಟ ಮೊದಲ 10 ಲಕ್ಷದ ಒಳಗೆ ಲಾಂಚ್ ಆಗ್ತಾ ಇರುವಂಥ ಎಲೆಕ್ಟ್ರಿಕ್ ಕಾರ್ ಆಗಿರುವಂಥದ್ದು. ಹೌದು, 10 ಲಕ್ಷದ ಒಳಗೆ ಲಾಂಚ್ ಆಗ್ತಾ ಇರುವಂಥದ್ದು, ಕ್ರೇಜಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ. ಮತ್ತು ಇದರ ಜೊತೆಗೆ ಸಬ್ಸಿಡಿ ಕೂಡ ಸಿಗುತ್ತೆ ನಿಮಗೆ, ಯಾವುದೇ ಪೆಟ್ರೋಲ್ ಡೀಸೆಲ್ ಕಾರ್ಗಳಿಗೆ ಸಬ್ಸಿಡಿ ಸಿಗಲ್ಲ ನಿಮಗೆ. ಮತ್ತು ಈ ಎಲೆಕ್ಟ್ರಿಕ್ ಕಾರಲ್ಲಿ ನೀವು 1 ಕಿಲೋಮೀಟರ್ ಓಡಿಸಿದರೆ ಕೇವಲ 1.10 ರೂಪಾಯಿ ಅಷ್ಟೇ. ಅದೇ ನೀವು ಪೆಟ್ರೋಲ್ ಡೀಸೆಲ್ ಕಾರನ್ನು ನೋಡಿಕೊಂಡ್ರೆ 1 ಕಿಲೋಮೀಟರ್ 7 ರೂಪಾಯಿ ಆಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ, ನೀವು 100 ಕಿಲೋಮೀಟರ್ ಓಡಿಸಿದರೆ ಎಲೆಕ್ಟ್ರಿಕ್ ಕಾರಲ್ಲಿ ಬರೀ 110 ರೂಪಾಯಿ ಆಗುತ್ತೆ. ಅದೇ 100 ಕಿಲೋಮೀಟರ್ನ ಪೆಟ್ರೋಲ್ ಡೀಸೆಲ್ ಕಾರಲ್ಲಿ ಓಡಿಸಿದ್ರೆ ನಂಗೆ ಅನ್ನಿಸ್ದಂಗೆ ಅಪ್ರಾಕ್ಸಿಮೇಟ್ಲಿ ಒಂದು 600-700 ರೂಪಾಯಿ ಆಗ್ಬೋದು. ಡಿಫ್ರೆಂಟ್ ಕಾರಿಗೆ ಡಿಫ್ರೆಂಟ್ ಆಗಿದೆ, ಬಟ್ ಸ್ಟಿಲ್ 100 ರೂಪಾಯಲ್ಲಿದೆ, 600-700 ರೂಪಾಯಲ್ಲಿದೆ, ಯೋಚನೆ ಮಾಡ್ಕೊಳ್ಳಿ. ಇನ್ನೂ ಈ ಕಾರ್ನ ಮೇಂಟೆನೆನ್ಸ್ ಕಾಸ್ಟಿಗೆ ಬಂತು ಅಂತಂದರೆ ಆಬ್ವಿಯಸ್ಲಿ ಸರ್ವಿಸ್ ಮಾಡಿಸ್ಲೇಬೇಕು. ಆದರೆ ಪೆಟ್ರೋಲ್ ಡೀಸೆಲ್ ಕಾರ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ 30-50% ಬೆಲೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಕಾರಿಗೆ 10,000 ಸರ್ವಿಸ್ ಚಾರ್ಜ್ ಕೊಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಎಲೆಕ್ಟ್ರಿಕ್ ಕಾರಲ್ಲಿ ನಿಮಗೆ ಏನೊಂದು 5,000 ಆಗ್ಬೋದು. ಸೊ ಆ ರೀತಿ. ಓಕೆ, ಇದಿಷ್ಟು ಈ ಟಾಟಾ ಟಿಯಾಗೋ EV ಕಾರ್ನ ಬಗ್ಗೆ. ನನಗಂತೂ ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಯುನೀಕ್ ಆಗಿತ್ತು. ಫಸ್ಟ್ ಟೈಮ್ ನಾನು ಒಂದು ಎಲೆಕ್ಟ್ರಿಕ್ ಕಾರ್ನ ಓಡಿಸಿದ್ದು. ನಿಮಗೆ ಈ ಒಂದು ಕಾರ್ ಬಗ್ಗೆ ಏನನ್ಸುತ್ತೆ ಅವ್ರಿಗೆ ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.